ಹಾಯ್ ಎವ್ರಿವನ್, ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಯಾರಿಗೆ ಹಣ ಬಂದಿಲ್ಲ, ಹಣ ಬರಬೇಕು ಅಂದರೆ ಈ ಕೆಲಸವನ್ನು ತಪ್ಪದೇ ಮಾಡಬೇಕು ಕಡ್ಡಾಯವಾಗಿ. ಅದನ್ನು ಏನಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿರೋದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಏನಂದರೆ, ಯಾರಿಗೆ ಅಮೌಂಟ್ ಬಂದಿಲ್ಲ ಅವರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆಯಿಂದ ಕಾರ್ಡುದಾರರ ಮಾಹಿತಿಯನ್ನು ಆನ್ಲೈನ್ ಅದೇ ರೀತಿ ಆಫ್ಲೈನ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗಾಗಿ ರೂಪಿಸಿರುವ ಕುಟುಂಬ ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಈ KYC ಮಾಡಿದ ಕಾರ್ಡುಗಳಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ. ಹೀಗಾಗಿ ಹತ್ತಿರದಲ್ಲಿರುವ ಯಾವುದೇ ಸೇವಾ ಕೇಂದ್ರ ಅಥವಾ ನ್ಯಾಯಬೆಲೆ ಅಂಗಡಿಗೆ ಹೋಗಿ ದಾಖಲೆಯನ್ನು ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಅಂದರೆ ವೆಬ್ಸೈಟ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇಲ್ಲಿ ಯಾರು ಕೂಡ ಇನ್ನೂ ಈ KYC ಮಾಡಿಸಲ್ಲ, ಅವರು ಮೊದಲು ಬಂದುಬಿಟ್ಟು ಈ KYC ಮಾಡಿಸೋಕ್ಕಾಗುತ್ತೆ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಅಥವಾ ಅದೇ ರೀತಿ ಅಥವಾ ಹತ್ತಿರದ ನಿಮಗೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ದಯವಿಟ್ಟು ದಾಖಲೆಗಳನ್ನು ಕೊಟ್ಟು ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ ಅಥವಾ ಈ KYC ಕೂಡ ಮಾಡಿಸ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ಗೆ KYC ಅಪ್ಡೇಟ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ತಿಳಿದುಕೊಳ್ಬೇಕಂದ್ರೆ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಈ KYC ಆಗಿಲ್ಲಂದರೆ ಮಾಡ್ಕೊಳ್ಳಿ, ಏನು ಅಪ್ಡೇಟ್ ಆಗಿಲ್ಲ ಅಂದರೆ ಅಪ್ಡೇಟ್ ಕೂಡ ಮಾಡ್ಕೋಬೋದಾಗಿರುತ್ತೆ. ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಮಾಹಿತಿ ತಿದ್ದುಪಡಿ ಇದ್ದರೆ ಅಥವಾ ತೊಂದರೆ ಇದ್ದರೆ ಅದನ್ನು ಸರಿ ಮಾಡಿದ್ರೆ ಆಧಾರ್ ಕಾರ್ಡ್ ಲಿಂಕ್ ಅದೇ ರೀತಿ NPCI ಮ್ಯಾಪಿಂಗ್ ಮಾಡಿಸಿದರೆ ಮಾತ್ರ ಅವರಿಗೆ 2000 ಅಮೌಂಟ್ ಬರುತ್ತೆ. ಯಾರು ಕೂಡ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಲಿಂಕ್ NPCI ಮ್ಯಾಪಿಂಗ್ ಆಗಿಲ್ಲ ಅವರು ಬೇಗ NPCI ಮ್ಯಾಪಿಂಗ್ ಮಾಡಿಸ್ಕೊಂಡ್ರೆ ನಿಮಗೆ ಹಣ ಪಡೆಯಬಹುದು. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗುತ್ತೆ. NPCI ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ಗೊತ್ತಿರಲ್ಲ, ಅದನ್ನು ಖಚಿತಪಡಿಸ್ಕೋಬೇಕಾಗುತ್ತೆ. ಆನ್ಲೈನಲ್ಲಿ ಕೂಡ ನೋಡ್ಕೋಬೋದು, ಅದು ಗೊತ್ತಾಗಲಿಲ್ಲ ಅಂದರೆ ನೀವು ನಿಮ್ಮ ಬ್ಯಾಂಕ್ ಶಾಖೆಗೆ ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಯಾವುದಕ್ಕೆ ಭೇಟಿ ಕೊಟ್ಟು ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿ ನೀವು ಮ್ಯಾಪಿಂಗ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅದೇ ರೀತಿ ಬ್ಯಾಂಕ್ ಅಕೌಂಟ್ನ ಮಾಹಿತಿ ಹೊಂದಾಣಿಕೆ ಆಗಿದೆ ಇಲ್ಲ ಅನ್ನೋದು ದೃಢಪಡಿಸ್ಕೊಳ್ಬೇಕು. ಇಲ್ಲ ಆದರೆ ಅದನ್ನು ತಿದ್ದುಪಡಿಸ್ಕೋಬೇಕು, ಮೀನ್ಸ್ ತಿದ್ದುಪಡಿ ಮಾಡ್ಕೋಬೇಕು. ಆಧಾರ್ ಕಾರ್ಡಲ್ಲಿ ಒಂಥರ ಹೆಸರು, ರೇಷನ್ ಕಾರ್ಡಲ್ಲಿ ಒಂಥರ ಹೆಸರು, ಬ್ಯಾಂಕ್ ಅಕೌಂಟಲ್ಲಿ ಒಂಥರ ಮಾಹಿತಿ ಇರುತ್ತೆ. ಈ ರೀತಿ ನೇಮ್ ಮಿಸ್ ಮ್ಯಾಚಿಂಗ್ ಆಗಿರೋ ಕಾರಣ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ, ಅವರು ಕೂಡ ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ. ಯಾರು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ, ಅರ್ಜಿ ಸಲ್ಲಿಸೋಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ ಅಂಥವರು ಎಲ್ಲರೂ ಕೂಡ ಸರಿ ಮಾಡಿಸ್ಕೊಂಡು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಸೆಪ್ಟೆಂಬರ್ದಿಂದ ನಿಮಗೆ ಹಣ ಕೂಡ ಪಡ್ಕೋಬೋದು ಅಂತೇಳಿ ಡಿಪಾರ್ಟ್ಮೆಂಟ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಗ್ಯಾಪ್ನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದು ಇವತ್ತಿನ